ಈ ಸಾಲ ಮನ್ನಾದಿಂದ ರೈತನಿಗೆ ಶಾಶ್ವತವಾದ ಪರಿಹಾರ ಅಲ್ಲ, ಅವನು ಮತ್ತೆ ಸಾಲಗಾರನಾಗ್ತಾನೆ. ಅದರ ಹಿನ್ನೆಲೆಯಲ್ಲಿ ರೈತ ಸಾಲಗಾರನಾಗದೇ ಇರತಕ್ಕಂಥ ಒಂದು ರೈತನಿಗೆ ಸರ್ಕಾರದ ನೆರವುಗಳು ಯಾವ ರೀತಿ ಹೋಗಬೇಕು ಇದ್ರ ಬಗ್ಗೆ ನಾನು ದೊಡ್ಡ ಮಟ್ಟದ ಚಿಂತನೆ ಮಾಡಿದ್ದೇನೆ. ಇನ್ನು ಯುವಕರ ಉದ್ಯೋಗ, ಅದು ಒಂದು ದೊಡ್ಡ ಮಟ್ಟದ ಸಮಸ್ಯೆಗಳು. ಕೋವಿಡ್ ಅನಾಹುತ ಆದ್ಮೇಲಂತೂ ಅದಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಸರ್ಕಾರಗಳಿಗೆ ಸವಾಲಾಗಿದೆ. ಇನ್ನು ಮನೆಗಳ ವಿಷಯ ಬಂದರೆ, ಇವತ್ತು ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ. ಈ ವರ್ಷ, ಈ ಕಳೆದ 3 ವರ್ಷದಲ್ಲಿ ಮನೆಗಳೇ ಕೊಡಲಿಲ್ಲ. ಅದಕ್ಕೆ ಕಾರಣ, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿದ್ದಾಗ ಕೊನೆಯ ಹಂತದಲ್ಲಿ ಚುನಾವಣೆ ಹೋಗಬೇಕಾದ್ರೆ 15 ಲಕ್ಷ ಮನೆಗಳನ್ನ ಯಾರು ಬೇಕಾದ್ರೂ ನೀವು ಕಟ್ಟಿ ಅಂತ ಹೇಳಿ ಎಲ್ಲರಿಗೂ ಕೊಟ್ಬಿಟ್ರು ಒಪ್ಪಿಗೆ ಪತ್ರ. ಆ 15 ಲಕ್ಷ ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡ್ಕೊಳ್ಳಿ. ಮನೆಗೆ 29,000 ಕೋಟಿ ದುಡ್ಡು ಬೇಕು. 29,000 ಕೋಟಿ ದುಡ್ಡಿಗೆ ಸಿದ್ದರಾಮಯ್ಯ 2018 ಫೆಬ್ರವರಿ 8ನೇ ತಾರೀಕೇನು ಮಂಡನೆ ಮಾಡಿದ್ರು ಬಜೆಟ್ಟು. ಆಗ ಅವರಿಟ್ಟಿದ್ದು ಕೇವಲ 2,800 ರೂಪಾಯಿ. ಅದಕ್ಕೆ ದುಡ್ಡು ಬೇಕಾಗಿದ್ದು ಮನೆ ಕಟ್ಟಲಿಕ್ಕೆ 29,000 ಕೋಟಿ. ಇದು ಜಿಲ್ಲೆಯಲ್ಲಿ ಸಮಸ್ಯೆಗಳಿದೆ ಅನ್ನೋದಕ್ಕೆ ಪ್ಲಸ್ ನಮ್ಮ BJP ಸರ್ಕಾರ ಬಂದ ಮೇಲೆ ಮನೆಗಳು ಬಿದ್ದೋದು. ಸುಮಾರು 2.75 ಲಕ್ಷ ಮನೆಗಳು ಬಿದ್ದೋಗಿದ್ದಾವೆ. 5 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀವಿ ಮನೆ ಕಟ್ಟಲಿಕ್ಕೆ ಅಂದರು, 1 ರೂಪಾಯಿ ಕೊಡಲಿಲ್ಲ. ಇಲ್ಲಿ ನಾವು ಕೊಡಗಿನಲ್ಲಿ ಮನೆ ಬಿದ್ದೋದಂಥವ್ರಿಗೆ 1 ಲಕ್ಷ ಅಡ್ವಾನ್ಸ್ ಕೊಟ್ಟು 50,000 ಪದಾರ್ಥಗಳಿಗೆ ನಷ್ಟ ಆಗಿರೋದಕ್ಕೆ ಕೊಟ್ಟಿದ್ದೇವೆ. ಮನೆ ಕಟ್ಟೋವರಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಬಾಡಿಗೆ ಕೊಟ್ಟಿದ್ದೇವೆ. 9,85,000 ರೂಪಾಯಿ ಖರ್ಚು ಮಾಡಿ ಅಲ್ಲಿ 1,000 ಮನೆ ಕಟ್ಟಿಕೊಟ್ಟಿದ್ದೇವೆ. ಇದು ನನ್ನ 14 ತಿಂಗಳ ಅವಧಿಯಲ್ಲಿ ಈ ಮನೆ ಬಿದ್ದಂಥವ್ರಿಗೆ ಏನು ಸಹಾಯ ಮಾಡಿದ್ದೇವೆ ಸರ್ಕಾರದಿಂದ. ಇಲ್ಲಿ ಇವತ್ತು ಮನೆಗಳ ಅವಶ್ಯಕತೆ ದೊಡ್ಡ ಮಟ್ಟದಲ್ಲಿ, ಹಲವಾರು ಕುಟುಂಬದಲ್ಲಿ ವಯಸ್ಸಾಗಿರತಕ್ಕಂಥ ತಂದೆ ತಾಯಿಗಳಿದ್ದಾರೆ, ಅವರಿಗೆ ನಿವೇಶನವೂ ಇಲ್ಲ, ಮನೆಯೂ ಇಲ್ಲ. ಕೆಲವರು ಹೆಣ್ಮಕ್ಳಂತೂ ಮದುವೆನೇ ಆಗಿಲ್ಲದೆ ಇರತಕ್ಕಂಥವ್ರಿದ್ದಾರೆ. ದೇವಸ್ಥಾನದ ಜಗಲಿ ಮೇಲೋ ಇಲ್ಲ ಯಾವುದಾದ್ರು ಸ್ಕೂಲ್ ಕಾಂಪೌಂಡ್ ಹತ್ರ ಹೋಗಿ ನಿದ್ದೆ ಮಾಡ್ತಾರೆ. ಅಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ಲಕ್ಷಾಂತರ ಕುಟುಂಬದಲ್ಲಿ ಇದೆ. ಇದೆಲ್ಲವನ್ನು ನೋಡೇ ನಾನು ಈ ಪಂಚರತ್ನ ಅಂತಕ್ಕಂಥ 5 ಯೋಜನೆ ಈ ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ನಾಡಿನ ಜನತೆ ಮುಂದೆ ಈ ಒಂದು ರಥಯಾತ್ರೆಯ ಕಾರ್ಯಕ್ರಮ ಪ್ರಾರಂಭ ಮಾಡುತ್ತೆ. ಅದರ ಬಗ್ಗೆ ಪ್ರಾರಂಭಿಕ ಹಂತದಲ್ಲಿ ಯಾರಿಗೂ ಆಸಕ್ತಿನೂ ಏನಿರಲಿಲ್ಲ. ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ.